ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ ಜೊತೆ ನಾ ಕೋಳಿಕೆ ರಂಗ ಚಿತ್ರದ ರಂಗನ ರಂಗಿ ಇದ್ದಾರೆ. ಬನ್ನಿ ಮಾತಾಡಿ. ಹಾಯ್ ರಾಜೇಶ್ವರಿ, ವೆಲ್ಕಮ್ ಟು ಶೋ. ಸೊ ಮೊದಲನೇ ಮೂವಿ, ಅದರಲ್ಲೂ ಸೀನಿಯರ್ ಆಕ್ಟರ್ಗಳ ಜೊತೆ, ಅಂದ್ರೆ ಚೈಲ್ಡ್ಹುಡ್ ಇಂದ ತುಂಬಾ ಫೇಮಸ್ ಆಗಿದ್ದಂತ ಮಾಸ್ಟರ್ ಅನಂತ್ ಸರ್ ಜೊತೆ, ಹಂಗೆ ಭವ್ಯ ಮ್ಯಾಮ್ ಜೊತೆ ಆಕ್ಟ್ ಮಾಡಿದ್ರೆ, ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅದು? ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಫುಲ್ ಎಕ್ಸೈಟ್ಮೆಂಟ್ ಆಗಿತ್ತು ನನಗೆ. ಸ್ಟಾರ್ಟಿಂಗ್ ಹೆಂಗಿರುತ್ತಪ್ಪ ಅಂತ ಅನ್ಕೊಂಡಿದ್ದೆ. ಲೈಕ್ ಈಗ ಇಂಡಸ್ಟ್ರೀಸ್ ಅಂದ್ರೆ ಕೆಲವರು ಔಟ್ ಮೈಂಡ್ ಸೆಟ್ಟೇ ಬೇರೆ ಇರುತ್ತಲ್ವಾ, ಹೆಂಗೆ ಏನಾದರೂ ಬೆಳೆದ್ಬಿಟ್ರೆ ಸಾಕು, ಇವ್ರದ್ದೆಲ್ಲ ದೊಡ್ಡವರಾಗ್ಬಿಟ್ರಪ್ಪ, ನಮ್ಮನ್ನೆಲ್ಲ ಇಲ್ಲಿ ಲೈಕ್ ನಾವು ದೊಡ್ಡವರು ಅಂತ ಫೀಲ್ ಬಂದ್ಬಿಡುತ್ತೆ. ಬಟ್ ಅವರಿಬ್ಬರು ಆ ಥರ ಏನೂ ಮಾಡೇ ಇಲ್ಲ, ನಾರ್ಮಲಾಗೇ ಇದ್ರು. ಸರ್ ಅಷ್ಟೇ, ಆನಂದ್ ಸರು ಊಟ ಏನಾದರೂ ಬೇಕಾ ಸರ್, ಸರ್ ನನಗೆ ಅನ್ನ ಮೊಸರು ಕೊಟ್ಟರು ಸಾಕು ಸರ್, ಎಲ್ಲಿ ನನಗೇನು ಅಭ್ಯಂತರ ಇಲ್ಲ ಅಂತ ಎಲ್ಲ ಹೇಟ್ ಮಾಡ್ತಿದ್ರು. ಆಮೇಲೆ ಭವ್ಯ ಮ್ಯಾಮ್ ಕೂಡ ಅದೇ ಥರನೇ, ನನಗೇನು ಬೇಡ, ಯಾಸ್ ತುಂಬ ಸಿಂಪಲ್ ಆಗಿದ್ರು ಅವರು. ಎಲ್ಲ ಫುಲ್ ಅಮ್ಮ ಫ್ಯಾಮಿಲಿ ಜೊತೆ ಆಗಿರ್ಬೋದು, ಅಲ್ಲಿ ವರ್ಕ್ ಮಾಡ್ತಿದ್ದಂಥ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲರ ಜೊತೆನೂ ತುಂಬ ಕ್ಲೋಸ್ ಆಗಿ ಫ್ರೆಂಡ್ಲಿ ಆಗಿ ಮಾತಾಡ್ಸ್ಕೊಂಡು ಚೆನ್ನಾಗೇ ಇದ್ರು. ಓಕೆ ಸರ್, ಆನಂದ್ ಸರ್ ಇದ್ಮೇಲೆ ಕಾಮಿಡಿ ಇರಲೇಬೇಕಲ್ವಾ, ಫುಲ್ ಸೆಟ್ ಎಲ್ಲ ಫುಲ್ ಅವ್ರು ಬಂದ್ರೇ ಒಂಥರ ಎನರ್ಜಿ ಬಂದಂಗಿರುತ್ತೆ, ಆ ಥರ ಇತ್ತು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು, ನಾನು ತುಂಬ ಕಲಿತೆ ಅವರಿಂದ. ದಟ್ಸ್ ವಾಟ್. ಹೌದು. ಸೊ ಇನ್ನೊಂದು, ಅಪ್ಪ ಪ್ರೊಡ್ಯೂಸ್ ಮಾಡಿರುವಂತ ಮೂವಿ, ನಿಮ್ ತಂದೆಯವರು ಮಗಳಿಗೋಸ್ಕರ ಪ್ರೊಡ್ಯೂಸ್ ಮಾಡಿದ್ರು ಅಂತಾನೆ ನಾವು ಎಲ್ಲ ಅನ್ಕೊಂಡಿರೋದು. ಅಂಡ್ ಅವ್ರಿಗೂ ಕೂಡ ಸಿನಿಮಾ ಬಗ್ಗೆ ಮುಂಚೆ ಆಸಕ್ತಿ ಇತ್ತು ಅಂತ ಅವ್ರ ಮಾತಲ್ಲೇ ಗೊತ್ತಾಗೋಗುತ್ತೆ. ಅಂಡ್ ಒಳ್ಳೆ ಸಿಂಗರ್ ಕೂಡ. ಸೊ ಇಷ್ಟೆಲ್ಲ ಆಸೆ ಇಟ್ಕೊಂಡು, ಅಂದ್ರೆ ಯಾವ್ದೋ ಒಂದು ಊರಿಂದ ಬಂದಂತ ವ್ಯಕ್ತಿ ಇಲ್ಲಿಗೆ, ನೀವು ಇನ್ನು ಚಿಕ್ಕವರಂತಿದೆ, ನಿಮ್ಗೂ ಪ್ರಾಪರ್ ಆಗಿ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಈಗ ನಿಮ್ ದೊಡ್ಡಪ್ಪ ಅವ್ರು ಹೇಳ್ಬೇಕಾದ್ರೆ ಕೇಳಿಸ್ಕೊಂಡಿದ್ದು. ಸೊ ಹೆಂಗಿತ್ತು ಆ ಟೈಮ್, ಏನಾದ್ರು ಒಂಚೂರು ಹೇಳ್ಬೋದಾ? ಅವ್ರು ಊರಿಂದ ಇಲ್ಲಿಗೆ ಬಂದಾಗ, ಅವ್ರು ಊರಿಂದ ಬಂದಾಗ ನನ್ನ ವಯಸ್ಸಲ್ಲಿದ್ರು, ಐ ಮೀನ್ 13-14 ಅವಾಗ. ಅವರು ಬ್ಯಾಂಗ್ಳೂರು ಊರಲ್ಲಿ ಪಾಪ ಓದು ಓದು ಅಂತ ಅವ್ರು ಎಲ್ಲರೂ ಕಾಟ ಕೊಡೋರು, ನನ್ಗೆ ಓದೋದೇ ಆಗಲ್ಲ ಅಂತ ಅವ್ರು ಬಂದ್ಬಿಟ್ರು. ಅವ್ರು ನಮ್ಮ ಇನ್ನೊಬ್ಬರು ದೊಡ್ಡಪ್ಪ ಇದ್ರು, ಅವ್ರು ಫೋರ್ತು ಕುಬೇಂದ್ರಪ್ಪ ಅಂತ. ಅವ್ರು ಚೆನ್ನಾಗಿ ಓಡೋರು, ಅಟ್ಲೀಸ್ಟ್ 10th ಆದರೂ ಪಾಸ್ ಮಾಡು, ಒಂದಿನ ಮಧ್ಯೆ ನಿನ್ನ ಮಕ್ಕಳಿಗಾದ್ರೂ ಹೇಳ್ಕೊಡೋಷ್ಟಾದ್ರೂ ತಿಳ್ಕೊಂಡಿರು ಅಂತ. ಅವರು ಎಷ್ಟೇ ಇದು ಮಾಡಿದ್ರು, ಸ್ಕೂಲ್ಗೆ ಹೋಗ್ತೀರಿ ಅಂತ ಹೋಗೋದು, ಮತ್ತೆಲ್ಲೋ ಮರದ ಮೇಲೆ ಅದು ಕೂತ್ಕೊಳ್ಳೋದಂತೆ, ಹುಡುಕ್ತಾರೆ ಅಂತ. ಆ ಥರ ಎಲ್ಲ ಆಗಿ ಒಂದಿನ ಬ್ಯಾಂಗ್ಳೂರ್ ಹತ್ಬಿಟ್ಟಿದ್ರು ಅವರು. ಓಕೆ. ಬ್ಯಾಂಗ್ಳೂರಲ್ಲಿ ಬಂದು ಟೀ ಮಾರ್ಕೊಂಡಿದ್ರಂತೆ. ಓಕೆ. ಆಮೇಲೆ ಇವರೆಲ್ಲ ಹುಡುಕ್ತಾರಲ್ವಾ, ಅವಾಗ ಕರೆದು ಕರ್ಕೊಂಡು ಬಂದ್ರಂತೆ. ಅವಾಗ ಹೆಂಗೋ ಹಂಗೆ ಹಂಗೆ ಕಾಳು, ಇದು ನಮ್ಮ ತಂದೆ ಯಾವಾಗಲೇ ಬೋಳಿ ಕಾಳಿ ಕಾಳಿ ಬೋಳಿ ಹಾಗೆ ಹೆಂಗೋ ತಳ್ಳಿದ್ರು ಹೋಗ್ತಾ ಇರ್ತಂತೆ. ಅದೇ ಹಂಗೆ ಹೋಗುತ್ತೆ, ಹಂಗೆ ಹೋದ್ರಂತೆ. ಹಾಗಾಗಿ ಒಂದೇನೋ 10th ಮಾಡಿದ್ರು. 10th ಮಾಡಾದ್ಮೇಲೆ ನಾನು ಕಾಲೇಜ್ ಮೆಟ್ಲಿನಂತ ಇರ್ತಲ್ಲ, ಇದ್ರೆ ಕಷ್ಟಪಟ್ಟು ಡಿಗ್ರಿ ಲೆವೆಲ್ ನಿಂಗೆ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಮುಗಿಸಿ ಆಮೇಲೆ ಮತ್ತೆ ಅವ್ರು ಬ್ಯಾಂಗ್ಳೂರ್ಗೆ ಬಂದ್ಬಿಟ್ರು. ಬ್ಯಾಂಗ್ಳೂರ್ಗೆ ಬಂದು ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದು, ಈಗ ಹೋಟೆಲ್ ನಡೆಸ್ತಾ ಇದ್ದಾರೆ, ಆ ರೇಂಜಿಗಿದೆ. ಸೊ ಅಂದರೂ ಕೂಡ ನಾವು ಬೆಳೆದಿದ್ದ ರೀತಿನೂ ಬಹಳ ಕಷ್ಟ. ನಾವೆಲ್ಲ ಅವ್ರು ಫಿಲಮ್ ಮಾಡಬೇಕು ಅನ್ನೋ ನನ್ನ ಏಜಲ್ಲೇ ಕೂಡ ಅವ್ರಿಗೆ ನಾವೆಲ್ಲ ಒಂದೇ ಜಾಯಿಂಟ್ ಫ್ಯಾಮಿಲಿ ಆಗಿರ್ತಿತ್ತು. ಅವ್ರಿಗೆ ನಮ್ಮ ರಿಲೇಷನಲ್ಲೇ ಮದುವೆ ಆಯಿತು, ಅವ್ರ ಅಕ್ಕನ ಮಗಳೇ ಕೊಟ್ಟು ನಮ್ಮ ತಾಯಿಗೆ ಮದುವೆ ಆಯಿತು. ಹಾಗಾಗಿ ಮದುವೆ ಆದಮೇಲೆ ನಮ್ದೆಲ್ಲ ಫುಲ್ ಜಾಯಿಂಟ್ ಫ್ಯಾಮಿಲಿನೇ. ಅವಾಗೆಲ್ಲ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸ್ವಂತ. ನಮ್ಮ ತಂದೆ ಐಸ್ ಕ್ರೀಮ್ ಮಾರಿ ಬೆಳಗ್ಗೆ ಎಲ್ಲ ಹೋಟ್ಲೆಲ್ಲ ನೋಡಿಕೊಂಡು ನೈಟ್ ಐಸ್ ಕ್ರೀಮ್ ಮಾರಕ್ಕೆ ಹೋಗೋರಂತೆ, ಜಸ್ಟ್ ಬಿಕಾಸ್ ಆಫ್ ನನ್ನ ಫ್ಯೂಚರ್ ಚೆನ್ನಾಗಿರಲಿ ಅಂತ. ಅದಕ್ಕೋಸ್ಕರ, ಅದೊಂದೇ ಕಾರಣಕ್ಕೋಸ್ಕರ. ಹಾಗಾಗಿ ಅಷ್ಟೆಲ್ಲ ಕಷ್ಟಪಟ್ಟು ಅವಾಗಲೇ ನಾನು ಮೂವಿ ಮಾಡಬೇಕು ಅಂತ ಫುಲ್ ಪ್ರಿಪೇರ್ ಆಗಿದ್ರು. ನಮ್ಮ ತಾಯಿ ನಮ್ಮ ಸಿಚುವೇಶನ್ ನೋಡಿ, ನಮ್ಗೆ ಮೂವಿ ಏನು ಬೇಡ, ಸದ್ಯಕ್ಕೆ ನಾವೊಂದು ಒಳ್ಳೆ ಸಿಚುವೇಶನ್ ಒಳ್ಳೆ ಪೊಸಿಷನ್ಗೆ ಬಂದರೆ ಸಾಕು. ಯಾಕಂದ್ರೆ ಫುಲ್ ಜಾಯಿಂಟ್ ಫ್ಯಾಮಿಲಿ, ನಮ್ಮ ತಂದೆ ನಮ್ಮ ಮಮ್ಮಿ ನಮ್ಮ ತಂದೆಯವರ ಸಿಸ್ಟರ್ಸ್ ಇಬ್ಬರು ಸಿಸ್ಟರ್ಸ್ ನಮ್ಮೊಟ್ಟಿಗೆ ಇದ್ರು, ಅವ್ರ ಹಸ್ಬೆಂಡ್ಸ್ ಮಕ್ಕಳು ನಮ್ಮ ಜೊತೆಗೆ ಇದ್ರು, ಎಲ್ಲ ಒಟ್ಟಿಗೆ ಇದ್ವಿ, ಎಲ್ಲ ಒಟ್ಟಿಗೆ ಇದು ಮಾಡ್ತಿದ್ವಿ. ಆಮೇಲೆ ಸರ್ಟನ್ ಟೈಮ್ ಬಂದಾಗ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿ, ನಾವು ಸಪ್ರೇಟ್ ಆಗಿ ಅವ್ರು ಸಪ್ರೇಟ್ ಆಗಿ, ಅಲ್ಲಿ ಸಪ್ರೇಟ್ ಆಗಿದ್ದಾರೆ, ಎಲ್ಲ ಅವ್ರಿಗೆ ಜಾಬ್ ಸಿಕ್ತು. ಹಾಗಾದ್ಮೇಲೆ ಎಲ್ಲ ಸಪ್ರೇಟ್ ಆದಮೇಲೆ ಈಗ ಒಂದೊಳ್ಳೆ ಪೊಸಿಷನ್ಗೆ ಬಂದಿರು ನಮ್ಮ ತಂದೆ. ಆಮೇಲೆ ಒಂದು ಮೂವಿ ಬಂತು, ಆಪರ್ಚುನಿಟಿ ನಾ ಕೋಳಿಕೆ ರಂಗ ಅಂತ, ಅವ್ರ ಪ್ರೊಡ್ಯೂಸರ್ ಆದ್ರು ನನ್ನ ಹೀರೋಯಿನ್ ಮಾಡಿದ್ರು. ತಂದೆಯವ್ರ ಕನಸನ್ನ ಮಗಳು ನೆರವೇರಿಸ್ತಿದ್ದಾಳೆ. ಯಾ, ಅವ್ರ ಆಸೆ ನಾನು ನಿರ್ವಹಿಸ್ತಾ ಇದ್ದೆ. ಆದ್ರೆ ರಾಜೇಶ್ವರಿ ಸೋಮಶೇಖರ್ ಅವ್ರ ತರನ ಎಜುಕೇಶನ್ ವಿಷಯದಲ್ಲಿ? ಆ ಎಜುಕೇಶನ್ ವಿಷಯದಲ್ಲ, ಮಿಕ್ಕಿದ ಎಜುಕೇಶನ್ ಬಿಟ್ಟು ಮಿಕ್ಕಿದೆಲ್ಲಾನು ನಮ್ಮ ತಂದೆ ತರನೇ. ಓಕೆ. ನನ್ನ ಗುಣ ಆಗಿರ್ಬೋದು, ಕೋಪ ಆಗಿರ್ಬೋದು, ಮತ್ತೆ ಲೈಕ್ ಒಂದೊಬ್ಬರಿಗೆ ದಾನ ಮಾಡೋದಾಗಿರ್ಬೋದು, ಸೇಮ್ ಎಲ್ಲಾನು ಅಷ್ಟೇ. ನಮ್ಮ ತಂದೆಗೆ ಯಾರಾದ್ರೂ ಬಂದು ಏನಾದರೂ ಕಷ್ಟ ಅಂದರೆ ಸಾಕು, ಅವರಲ್ಲಿ ಎಷ್ಟು ಜಾಬ್ ಇದೆಯೋ ಅವ್ರಿಗೆ ಇಲ್ಲದ ಪರವಾಗಿಲ್ಲ ಅದು ಕೊಡ್ತಾರೆ. ಹಾಗೆ, ಬಟ್ ನಾನೆಲ್ಲ ಕೊಡ್ತೀನಿ ಅಂತಲ್ಲ, ಅಷ್ಟೊಂದಿಲ್ಲ, ಸ್ವಲ್ಪ ಪರವಾಗಿಲ್ಲ.
ಕನ್ನಿಂಗ್ನೆಸ್ ಇದೆ ಅಷ್ಟೊಂದು ಕನ್ನಿಂಗ್ ಇನ್ನೊಂದು ರೇಂಜ್ಗೆ ಇರ್ಬೇಕು ಬೆಂಗಳೂರಲ್ಲಿ. ಅಷ್ಟು ಒಳ್ಳೇರಾದ್ರೆ ನಾವು ಇರ್ತೀವ, ಅಷ್ಟೊಂದು ಒಳ್ಳೇರಾದ್ರೆ ಯಾಕೆ ಅಲ್ವಾ? ಅದಕ್ಕೆ ಹಾಗೆ ಇತ್ತು. ಸೊ ಇವತ್ತು ನಿಮ್ಮ ಮೂವಿ ದಿನ ಸಾಂಗ್ ನೋಡಿದ್ವಿ ಅಮ್ಮ ಅಮ್ಮ, ಅದರಲ್ಲಿ ನಿಮ್ಮನ್ನು ಕೂಡ ಒಂದ್ ಎರಡ್ ಕಡೆ ನೋಡಕ್ ಸಿಗ್ತೀರಾ ಬರ್ತಾ ಒಂದವೆ. ಸೊ ಹೇಗನ್ಸು ಆ ಸಾಂಗ್ ನ ನೋಡಿದಾಗ ನಿಮಗೆ ಹೇಗನ್ಸ್ತು? ಅಪ್ಪನೇ ಹಾಡಿರೋ ಸಾಂಗ್ ಬೇರೆ, ಅಪ್ಪನೇ ಹಾಡಿರೋ ಸಾಂಗು ಎಲ್ಲೋ ಒಂದ್ ಕಡೆ ಕಣ್ಣಲ್ಲಿ ಬರುತ್ತೆ, ಎಲ್ಲೋ ನಿಜವಾಗ್ಲೂ ಕ್ಯಾರೆಟ್ ಒಳಗೆ ಹೋಗಿ ಇನ್ವಾಲ್ವ್ ಆಗಿ ನಿಜವಾಗ್ಲೂ ಹಂಗಾಗಿರುತ್ತೆ ಏನು ಅಂತ ಇರುತ್ತೆ. ನಮ್ಗೆ ಕತೆ ಮುಂಚೆ ಗೊತ್ತಿರೋದ್ರಿಂದ ಕ್ಯೂರಿಯಾಸಿಟಿ ಇರಲ್ಲ ಏನಾಗುತ್ತೆ ಅಂತ. ನಿಮ್ಗೆ ಆದ್ರೆ ಕ್ಯೂರಿಯಾಸಿಟಿ ಏನಾಗಿರುತ್ತೆ, ಬದುಕ್ತಾರೋ ಇಲ್ವೋ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ನಮ್ಗೆ ಮುಂಚೆ ಗೊತ್ತಿರೋದ್ರಿಂದ ಇಲ್ಲ, ಬಟ್ ಎಲ್ಲೊಂದ್ ಕಡೆ ಬೇಜಾರಾಗುತ್ತೆ ಮತ್ತೆ ಆ ಫೀಲ್ ಬಂದ್ಬಿಡುತ್ತೆ, ತಾಯಿ ಮಗನ ಸೆಂಟಿಮೆಂಟ್ ಮತ್ತೆ ಆ ಕೋಳಿ ಕೂಡ ಆ ಮೂರು ಜನದ್ದು ಸೆಂಟಿಮೆಂಟ್ ಕಣ್ ಮುಂದೆ ಬರ್ತಾ ಇರುತ್ತೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು. ಓಕೆ, ಮತ್ತೆ ಆ ಲೈನ್ಸ್ ಕೂಡ ಅಷ್ಟೇ ಎಲ್ಲ ಲೈನ್ಸು. ಸೊ ಈ ಸೊಸೆ ಭವ್ಯ ಮೇಡಮ್ಗೆ ಸೆಟ್ಟಲ್ಲಿ ಎಷ್ಟು ಕ್ಲೋಸ್, ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ರು ಅಷ್ಟೇನಾ? ಯಾ ಫಸ್ಟ್ ಮಾಡಿ ಮ್ಯಾಮ್ ಬಂದ್ರು ಸೆಟ್ಗೆ, ನಾವೆಲ್ಲ ಬಂದು ಮ್ಯಾಮ್ ಮ್ಯಾಮ್ ಅಮ್ಮ ಅಮ್ಮ ಅನ್ಕೊಂಡೆಲ್ಲ ಬಂದ್ರು. ನನಗೆ ಹೋಗಕ್ಕೆ ಸ್ವಲ್ಪ ಭಯ ಇತ್ತು, ಅಷ್ಟು ಸೀನಿಯರ್ ಆರ್ಟಿಸ್ಟು, ನಾನು ಎಲ್ಲಿ ಅಲ್ಲಿ ಹೆಂಗೆ ಅವ್ರು ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಇದು ಮಾಡಿದೆ. ಆಮೇಲೆ ಅವರು ಇವರೇ ಅಲ್ವಾ ಹೀರೋಯಿನು, ಹೌದು ಅದು ಬಂದು ಹಗ್ ಮಾಡಿ ಹಗ್ ಮಾಡಿದ್ರು, ಮತ್ತು ಹೇಗೆ ಕೇಳಿದ್ರು ಏನು ಮಾಡ್ತಿದ್ಯಾ ಹೇಗೆ ಗೊತ್ತಿದ್ಯಾ ಅಂತ. ಆವಾಗ ಸ್ವಲ್ಪ ಧೈರ್ಯ ಬಂತು, ಮ್ಯಾಮ್ ಸ್ವಲ್ಪ ನಾರ್ಮಲ್ ಆಗಿದ್ದಾರೆ ಅಷ್ಟೇನಿಲ್ಲ ಅಂತ. ಆಮೇಲೆ ಅಷ್ಟೇ ಕಾನ್ವರ್ಸೇಷನ್ ಅವತ್ತಿಗೆ. ನೆಕ್ಸ್ಟ್ ಡೇ ಆಗ್ತಾ 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 ಫುಲ್ ಕಾನ್ವರ್ಸೇಷನ್ ಬಂತು, ತುಂಬ ಕ್ಲೋಸ್ ಆದ್ವಿ. ಮೇಡಮ್ ಕೂಡ ಅಷ್ಟೇ, ಅವತ್ತು ಹೇಗಿದ್ರು ಇವತ್ತು ಹಾಗೆ ಇದ್ದಾರೆ, ಐ ಹೋಪ್ ಮುಂದೆನೂ ಹಾಗೆ ಇರ್ತಾರೆ ಅಂತ ಫುಲ್ ಕ್ಲೋಸ್ ಆಗಿದ್ರು. ಲೈಕ್ ನನ್ನ ಮತ್ತು ಹೀರೋದು ಸ್ವಲ್ಪ ಲವ್ ಇರುತ್ತೆ, ಸುಮ್ಮನೆ ತಮಾಷೆಗೆ ಸೊಸೆ ಸೊಸೆ ಅಂತ ಬಾ ಸೊಸೆ ಬಾ ಕುತ್ಕೋ ಸೊಸೆ ಅಂತೆಲ್ಲ ಮಾಡೋ ಕಾನ್ವರ್ಸೇಷನ್ ಇತ್ತು, ಚೆನ್ನಾಗಿತ್ತು. ಮತ್ತೆಲ್ಲ ಹೇಳ್ಕೊಟ್ರು ಕೂಡ ಆಕ್ಟಿಂಗ್ ಆಗಲ್ಲ ಹೀಗೆ ಅಂತ. ಸುಮಾರು ಕಲ್ತಿದ್ದೀರಾ ಈ ಸಿನಿಮಾದಲ್ಲಿ? ಬಹಳ ಕಲ್ತಿದ್ದೀನಿ. ಅಂಡ್ ತುಂಬಾ ಕಷ್ಟಪಟ್ಟು ಬಂದಿದ್ದೀರಾ, ಅದರಲ್ಲೂ ಸಿನಿಮಾದಲ್ಲೂ ಇನ್ನೋಸೆಂಟ್, ರಿಯಲ್ ಲೈಫ್ ಅಲ್ಲಿ ಇನ್ನೋಸೆಂಟ್ ಆಕ್ಚುಲಿ. ಅಷ್ಟೊಂದಿಲ್ಲ ಅವ್ರು ಹೇಳ್ಕೊಂತೀರ, ನಾವೇನು ಮಾಡೋಕ್ಕಾಗಲ್ಲ. ಹಿಂಗೆ ಮೊದಲನೇ ಹೆಜ್ಜೆ ಇಟ್ಟಿದ್ದೀರಾ, ಚೆನ್ನಾಗಿ ಬೆಳೀರಿ ಇಂಡಸ್ಟ್ರಿನಲ್ಲಿ. ಆಯ್ತಾ, ಒನ್ಸ್ ಅಗೇನ್ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಥ್ಯಾಂಕ್ ಯು ಸೋ ಮಚ್. ಲೈಫ್ ಚೆನ್ನಾಗಾಗ್ಲಿ, ಬ್ರೈಟ್ ಆಗಲಿ, ಇದೇ ತರ ನಿಮ್ಮ ವೈಟ್ ತರ ಇನ್ನೂ ಬ್ರೈಟ್ ಆಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.